ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನನ್ನ ಅನೇಕ ವೀಕ್ಷಕರು ತಿಳಿದುಕೊಳ್ಳಲು ಬಯಸುವ ಅತ್ಯಂತ ಸೂಕ್ಷ್ಮ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಅನೇಕ ವೀಕ್ಷಕರು ಈ ವಿಡಿಯೋವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತಾರೆ ಎಂದು ನನಗೆ ತಿಳಿದಿದೆ. ಆದರೆ ನನ್ನ ಚಂದಾದಾರರ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ಅವರಿಗೆ ಸರಿಯಾದ ಪರಿಹಾರವನ್ನು ನೀಡುವುದು ನನ್ನ ಜವಾಬ್ದಾರಿಯಾಗಿದೆ. ಇಂದು ಅನೇಕ ಯುವಕರು ವಿಶೇಷ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ, ಅದು ಅಸ್ತಮೈಥುನ ಸರಿಯೋ ಅಥವಾ ತಪ್ಪೋ ಎಂದು. ಈ ಹೊಸ ಪೀಳಿಗೆಯಲ್ಲಿ ಮಾತ್ರ ಅಸ್ತಮೈಥುನ ಶುರುವಾಗಿದೆ ಅಂತಲ್ಲ, ಇದು ಶುರುವಾಗಿ ವರ್ಷಗಳೇ ಕಳೆದಿದೆ. ಆದರೆ ಆ ಕಾಲದಲ್ಲಿ ಯುವಕರು ಅಸ್ತಮೈಥುನ ಮಾಡಿಕೊಳ್ಳುತ್ತಿದ್ದರು, ಆದರೆ ಮಾಹಿತಿಯ ಕೊರತೆಯಿಂದ ಕೇವಲ ಊಹಿಸಿಕೊಳ್ಳುತ್ತಿದ್ದರು. ಮಾಹಿತಿಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿರಲಿಲ್ಲ. ಆದರೆ ಹಿಂದಿನ ಯುವಕರು ಸ್ಮಾರ್ಟ್ ಫೋನ್ಗಳನ್ನು ಬಳಸುತ್ತಿದ್ದಾರೆ ಮತ್ತು ಇಂಟರ್ನೆಟ್ ಜಗತ್ತಿನಲ್ಲಿ ವಾಸಿಸುತ್ತಿದ್ದಾರೆ. ಇದರಿಂದಾಗಿ ಅವರು ಯಾವುದೇ ಕಲ್ಪನೆಯನ್ನು ನಿಜವೆಂದು ತಕ್ಷಣವೇ ಒಪ್ಪಿಕೊಳ್ಳುವುದಿಲ್ಲ. ಮನುಷ್ಯನಾಗಲು ಇದು ಉತ್ತಮ ಸಂಕೇತವಾಗಿದೆ. ಆದರೆ ನಾವು ಬಾಲ್ಯದಿಂದಲೂ ಅಸ್ತಮೈಥುನದ ಬಗ್ಗೆ ಅನೇಕ ವಿಷಯಗಳನ್ನು ಕೇಳುತ್ತಿದ್ದೇವೆ. ಅದರಲ್ಲಿ ಕೆಲವರು ಅಂದರೆ ಪಾಶ್ಚಾತ್ಯ ದೇಶಗಳು ಅಸ್ತಮೈಥುನ ಮಾಡುವುದು ಸರಿ ಎಂದು ಹೇಳಲಾಗುತ್ತದೆ. ಅದೇ ಸಮಯದಲ್ಲಿ ಅಸ್ತಮೈಥುನವು ನಮಗೆ ಕೆಟ್ಟದ್ದು ಎಂದು ಹೇಳುವ ಅನೇಕರಿಂದ ಕೇಳಿದ್ದೇವೆ. ಈ ವಿಷಯಗಳನ್ನು ಕೇಳುವಾಗ ನಾವು ಹೆಚ್ಚು ಪ್ರಭಾವ ಬೀರುವ ಯಾವುದರ ಬಗ್ಗೆ ನಮ್ಮ ಆಲೋಚನೆಯನ್ನು ಮಾಡುತ್ತೇವೆ. ಈ ರೀತಿಯಾಗಿ ನಾವು ನಮ್ಮಲ್ಲಿಯೇ ಇದನ್ನು ಬಹಿರಂಗವಾಗಿ ಚರ್ಚಿಸದಿದ್ದಾಗ ಅದು ದೊಡ್ಡ ಗೊಂದಲವನ್ನು ಸೃಷ್ಟಿಸುತ್ತದೆ. ನಾವು ವಿಕಿಪೀಡಿಯಾದ ಬಗ್ಗೆ ಮಾತನಾಡಿದರೆ ಇದನ್ನು ಇಂಟರ್ನೆಟ್ ಎನ್ಕ್ಲೋಪೀಡಿಯಾ ಎಂದು ಕರೆಯಲಾಗುತ್ತದೆ. ಅದರಲ್ಲಿಯೂ ಅಸ್ತಮೈಥುನದ ಬಗ್ಗೆ ಹೀಗೆ ಬರೆಯಲಾಗಿದೆ: ಅಸ್ತಮೈಥುನವು ದೈಹಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಸಾಮಾನ್ಯ ಪ್ರಕ್ರಿಯೆಯ ಹೆಸರು. ಇದನ್ನು ಪುರುಷರು ಅಥವಾ ಮಹಿಳೆಯರು ಎಲ್ಲರೂ ಮಾಡುತ್ತಾರೆ, ಕೇವಲ ಲೈಂಗಿಕ ತೃಪ್ತಿಗಾಗಿ. ಸ್ನೇಹಿತರೆ, ಕೆಲವು ಕಾರಣಗಳಿಂದ ಮದುವೆಯಾಗಲು ಸಾಧ್ಯವಾಗದಿದ್ದಾಗ ಅಥವಾ ಅಸಾಧಾರಣವಾಗಿ ಲೈಂಗಿಕವಾಗಿ ಬಲಶಾಲಿಯಾಗಿರುವಾಗ ಲೈಂಗಿಕ ಅಂಗಾಂಗಗಳ ಸ್ವಯಂ ಪ್ರಚೋದನೆಯಿಂದ ಯುವ ಹುಡುಗರು ಮತ್ತು ಹುಡುಗಿಯರಿಗೆ ಇದು ಅಗತ್ಯವಾಗುತ್ತದೆ. ಈಗ ವಿಜ್ಞಾನವು ಇದರಿಂದ ಯಾವುದೇ ಹಾನಿ ಮಾಡುವುದಿಲ್ಲ ಎಂದು ಸಾಬೀತುಪಡಿಸಿದೆ. ಅಸ್ತಮೈಥುನದ ಬಗ್ಗೆ ಇಲ್ಲಿಯವರೆಗೆ ಏನು ಕೇಳಿದ್ದೇನೆ, ಓದಿದ್ದೇನೆ, ಅರ್ಥ ಮಾಡಿಕೊಂಡಿದ್ದೇನೆ ಅಥವಾ ಅನುಭವಿಸಿದ್ದೇನೆ ಎಂದರೆ ಅಸ್ತಮೈಥುನವು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಆದರೆ ಅದನ್ನು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಅದು ಸರಿ ಅಥವಾ ತಪ್ಪನ್ನು ಮಾಡುತ್ತದೆ. ಸ್ನೇಹಿತರೆ, ಅಸ್ತಮೈಥುನವು ನಮ್ಮನ್ನು ಕೊಲ್ಲುವ ರೋಗ ಅಥವಾ ಅನಾರೋಗ್ಯವಲ್ಲ. ಪ್ರಪಂಚದ ಬಹುತೇಕ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಸಮಯದಲ್ಲಿ ಅಸ್ತಮೈಥುನ ಮಾಡಿಕೊಳ್ಳುತ್ತಾನೆ. ಕೆಲವರು ಹೆಚ್ಚು, ಕೆಲವರು ಕಡಿಮೆ, ಮತ್ತೆ ಕೆಲವರು ಅಸ್ತಮೈಥುನ ಮಾಡಿಕೊಳ್ಳದೇ ಇರಬಹುದು. ಯೋಚಿಸಿ, ನಂತರ ಅಸ್ತಮೈಥುನವನ್ನು ಸಾಂದರ್ಭಿಕವಾಗಿ ಮಾಡಿದರೆ ಅದು ಸರಿ, ಆದರೆ ನೀವು ಅದಕ್ಕೆ ವ್ಯಸನಿಗಳಾಗಿದ್ದರೆ ಅದು ತುಂಬ ತಪ್ಪು. ಇಲ್ಲಿ ನಾನು ನಿಮಗೆ ಅಸ್ತಮೈಥುನದ ಪ್ರಯೋಜನಗಳಾಗಲಿ ಅಥವಾ ಅಸ್ತಮೈಥುನದ ಅನಾನುಕೂಲಗಳನ್ನಾಗಲಿ ಅಥವಾ ಅಸ್ತಮೈಥುನವನ್ನು ತಪ್ಪಿಸುವ ಮಾರ್ಗಗಳನ್ನು ಹೇಳುತ್ತಿಲ್ಲ. ಬದಲಿಗೆ ಅಸ್ತಮೈಥುನವು ನಿಮಗೆ ಸರಿಯೇ ಅಥವಾ ಇಲ್ಲವೇ ಎಂಬ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳುವಂತಹ ಕೆಲವು ಮಾಹಿತಿಗಳನ್ನು ನೀಡುತ್ತಿದ್ದೇನೆ. ನಾನು ತಿಳಿಸುವ ಈ ವಿಷಯಗಳನ್ನು ನಿಮ್ಮ ಜೀವನದೊಂದಿಗೆ ನಿಮ್ಮನ್ನು ಪ್ರಾಮಾಣಿಕವಾಗಿ ವಿಮರ್ಶಿಸಿ ನೋಡಿ. ಅಸ್ತಮೈಥುನದ ನಂತರ ನೀವು ಇಲ್ಲಿ ಉಲ್ಲೇಖಿಸಿರುವ ಅಂಶಗಳಂತೆ ವರ್ತಿಸುತ್ತಿದ್ದರೆ ನೀವು ಅಸ್ತಮೈಥುನ ಮಾಡುವುದು ಸರಿ ಮತ್ತು ನೀವು ಅಸ್ತಮೈಥುನ ಮಾಡಿಕೊಳ್ಳಬಹುದು. ಆದರೆ ಈ ವಿಷಯಗಳನ್ನು ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ. ಅವುಗಳೆಂದರೆ: 1. ಅಸ್ತಮೈಥುನದ ನಂತರ ಸಂತೋಷವನ್ನು ಪಡೆಯುವುದು. ಸ್ನೇಹಿತರೆ, ಅಸ್ತಮೈಥುನದ ನಂತರ ಸಂತೋಷವನ್ನು ಪಡೆಯುವ ಜನರಿಗೆ ಅಸ್ತಮೈಥುನವು ಒಳ್ಳೆಯದು ಎಂದು ಭಾವಿಸುತ್ತೇನೆ. ಅಸ್ತಮೈಥುನದ ನಂತರ ನೀವು ಒಳ್ಳೆಯದನ್ನು ಅನುಭವಿಸಿದರೆ ಮತ್ತು ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆ ಇದ್ದರೆ ನೀವು ಅದನ್ನು ಮಾಡುವುದು ಸರಿ. ಈ ಪರಿಸ್ಥಿತಿಯಲ್ಲಿ ನೀವು ತೃಪ್ತರಾಗಿರುತ್ತೀರಿ. 2. ನಿಮ್ಮ ಬಗ್ಗೆ ತಪ್ಪಿತಸ್ಥ ಭಾವನೆ ಅಥವಾ ಕೆಟ್ಟ ಭಾವನೆ ಇಲ್ಲದೇ ಇರುವುದು. ಸ್ನೇಹಿತರೆ, ಅಸ್ತಮೈಥುನದ ನಂತರ ಹೆಚ್ಚಿನ ಜನರು ತಮ್ಮ ಬಗ್ಗೆ ಕೆಟ್ಟ ಭಾವನೆ ಹೊಂದುತ್ತಾರೆ. ಇದು ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಅಸ್ತಮೈಥುನದ ನಂತರ ನಿಮ್ಮ ಬಗ್ಗೆ ನಿಮಗೆ ಕೆಟ್ಟ ಭಾವನೆ ಬರದಿದ್ದರೆ ಅಥವಾ ಅದನ್ನು ಮಾಡಿದ ನಂತರ ನಿಮ್ಮ ಬಗ್ಗೆ ನಿಮಗೆ ಯಾವುದೇ ತಪ್ಪು ಅಥವಾ ಕೆಟ್ಟ ಭಾವನೆ ಬರದಿದ್ದರೆ ನೀವು ಅಸ್ತಮೈಥುನ ಮಾಡುವುದು ಸರಿ. 3. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅಸ್ತಮೈಥುನ. ಸ್ನೇಹಿತರೆ, ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅಸ್ತಮೈಥುನ ಮಾಡುವವರಿಗೆ ಇದು ಯಾವುದೇ ತಪ್ಪನ್ನು ಮಾಡುವುದಿಲ್ಲ. ಇದು ಅವರ ದೇಹದ ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಅಸ್ತಮೈಥುನವು ವಾರಕ್ಕೆ 1 ಅಥವಾ 2 ಬಾರಿ ಮಾತ್ರ ಅಸ್ತಮೈಥುನ ಮಾಡುವವರಿಗೆ ಉತ್ತಮವಾಗಿದೆ. ಈ ರೀತಿಯಾಗಿ ಅವರು ಅದನ್ನು ಅಳವಡಿಸಿಕೊಂಡಾಗ ಅವರು ಅದರ ಬಗ್ಗೆ ತಲೆ ಕೆಡಿಸುವುದಿಲ್ಲ ಮತ್ತು ಇದು ಅವರಿಗೆ ಸಾಮಾನ್ಯ ಚಟುವಟಿಕೆ ಆಗಿರುತ್ತದೆ. 4. ದೇಹಕ್ಕೆ ಅನುಗುಣವಾಗಿ ಅಸ್ತಮೈಥುನ. ಸ್ನೇಹಿತರೆ, ಅಸ್ತಮೈಥುನವು ಮಾನಸಿಕ ಸಮಸ್ಯೆಯಾಗಿದೆ. ಅಂದರೆ ನಮ್ಮ ಮನಸ್ಸು ಅದನ್ನು ಮಾಡಲು ಪ್ರೇರೇಪಿಸುತ್ತದೆ, ಆದರೆ ಅದು ಅಸ್ತಮೈಥುನಕ್ಕೆ ವ್ಯಸನಿಯಾಗಿರುವವರನ್ನು ಮಾತ್ರ ಪ್ರಚೋದಿಸುತ್ತದೆ. ತಮ್ಮ ದೇಹದ ಬೇಡಿಕೆಗೆ ತಕ್ಕಂತೆ ಅಸ್ತಮೈಥುನ ಮಾಡಿಕೊಳ್ಳುವವರಿಗೆ ಅಸ್ತಮೈಥುನ ಮಾಡಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ನೀವು ಅಸ್ತಮೈಥುನ ಮಾಡುವಾಗ ಮಾತ್ರ ನಿಮ್ಮ ದೇಹವು ಪದೇ ಪದೇ ನಿಮ್ಮನ್ನು ಪ್ರಚೋದಿಸಿದಾಗ
ಮತ್ತು ನಿಮ್ಮ ದೇಹದ ಅಗತ್ಯಗಳನ್ನು ಪರಿಗಣಿಸಿ ನೀವು ಅದನ್ನು ಮಾಡಿದರೆ ಅಸ್ತಮೈತ್ರವು ನಿಮಗೆ ತಪ್ಪಾಗುವುದಿಲ್ಲ. ನಂಬರ್ 5, ಅಸ್ತಮೈತ್ರದ ಬಗ್ಗೆ ಏನನ್ನೂ ಯೋಚಿಸದೇ ಇರುವುದು. ಸ್ನೇಹಿತರೆ, ನೀವು ಯುವಕರಾಗಿದ್ದರೆ ಮತ್ತು ನೀವು ಕೆಲಸ ಮಾಡುತ್ತಿದ್ದರೆ, ಓದುತ್ತಿರುವಾಗ ಅಸ್ತಮೈತ್ರದ ಬಗ್ಗೆ ನೀವು ಏನನ್ನೂ ಯೋಚಿಸದಿದ್ದರೆ ಅದು ತಪ್ಪಲ್ಲ. ನೀವು ಅಸ್ತಮೈತ್ರದ ಬಗ್ಗೆ ಯೋಚಿಸದಿದ್ದಾಗ ಅದು ನಿಮಗೆ ಸಾಮಾನ್ಯ ವಿಷಯವಾಗಿದೆ ಮತ್ತು ನೀವು ತಿಂಗಳಿಗೊಮ್ಮೆ ಅಥವಾ ಎರಡು ಬಾರಿ ಅಸ್ತಮೈತ್ರ ಮಾಡಿಕೊಂಡರೆ ನಿಮಗೆ ಯಾವುದೇ ಹಾನಿಯಾಗುವುದಿಲ್ಲ. ನಂಬರ್ 6, ಅಸ್ತಮೈತ್ರದ ಬಗೆಗಿನ ವರ್ತನೆ. ಸ್ನೇಹಿತರೆ, ಅಸ್ತಮೈತ್ರದ ಬಗ್ಗೆ ನಿಮ್ಮ ವರ್ತನೆ ಏನು ಅಥವಾ ಅಸ್ತಮೈತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಇದು ನಿಮಗೆ ಅಸ್ತಮೈತ್ರ ಸರಿಯೋ ತಪ್ಪೋ ಎಂದು ಹೇಳುತ್ತದೆ. ಅಸ್ತಮೈತ್ರದ ಬಗ್ಗೆ ನಿಮಗೆ ಉತ್ತಮ ಜ್ಞಾನವಿದ್ದರೆ ಮತ್ತು ಅಸ್ತಮೈತ್ರದ ಬಗ್ಗೆ ನಿಮ್ಮ ಮನೋಭಾವವು ಸಕಾರಾತ್ಮಕವಾಗಿದ್ದರೆ ನೀವು ಅದನ್ನು ಮಾಡುವುದು ಸರಿ. ಅಸ್ತಮೈತ್ರವನ್ನು ತನ್ನ ದೇಹದ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಬಳಸುವ ಮತ್ತು ಅದರ ಬಗ್ಗೆ ಯೋಚಿಸದೆ ವ್ಯಕ್ತಿಗೆ ಇದು ಸರಿ. ಸ್ನೇಹಿತರೆ, ಈಗ ಅಸ್ತಮೈತ್ರವು ನಿಮಗೆ ಕೆಟ್ಟದ್ದು ಎಂದು ಹೇಳುವ ಕೆಲವು ಅಂಶಗಳನ್ನು ಚರ್ಚಿಸೋಣ. ಅವುಗಳೆಂದರೆ, ನಂಬರ್ 1, ಅಸ್ತಮೈತ್ರದ ನಂತರ ನೀವು ಕೆಟ್ಟ ಭಾವನೆಯನ್ನು ಹೊಂದುವುದು. ಸ್ನೇಹಿತರೆ, ಅಸ್ತಮೈತ್ರದ ನಂತರ ಹೆಚ್ಚಿನ ಜನರು ಸಾಮಾನ್ಯವಾಗಿ ತಮ್ಮ ಬಗ್ಗೆ ತಪ್ಪಿತಸ್ಥರೆಂದು ಭಾವಿಸುತ್ತಾರೆ. ಅವನು ತನ್ನನ್ನು ಅಪರಾಧಿ ಎಂದು ಪರಿಗಣಿಸುತ್ತಾನೆ. ಮನಸ್ಸಿನಲ್ಲಿ ತನ್ನ ಬಗ್ಗೆ ಕೆಟ್ಟ ಭಾವನೆಗಳು ಮತ್ತು ಕೋಪವೂ ಉಂಟಾಗುತ್ತದೆ. ಅಸ್ತಮೈತ್ರದ ನಂತರ ನೀವು ಸಹ ಇದೆಲ್ಲವನ್ನು ಅನುಭವಿಸಿದರೆ ನೀವು ಅಸ್ತಮೈತ್ರ ಮಾಡುವುದು ತುಂಬಾ ತಪ್ಪು. ನೀವು ಅದನ್ನು ಬಿಡಬೇಕು. ನಂಬರ್ 2, ಅಸ್ತಮೈತ್ರದ ಬಗ್ಗೆ ತಪ್ಪು ಧೋರಣೆ ಹೊಂದಿರುವುದು. ಸ್ನೇಹಿತರೆ, ಆಧ್ಯಾತ್ಮಿಕತೆಯಲ್ಲಿ ಆಳವಾದ ನಂಬಿಕೆಯನ್ನು ಹೊಂದಿರುವ ಕುಟುಂಬಗಳಿಂದ ಬಂದವರು ಅಥವಾ ಅಸ್ತಮೈತ್ರನ ಲೈಂಗಿಕತೆ ಇತ್ಯಾದಿಗಳನ್ನು ಕೆಟ್ಟದಾಗಿ ಪರಿಗಣಿಸುವವರು ಅದರಿಂದ ದೂರವಿರಬೇಕು. ಏಕೆಂದರೆ ಅಂತಹ ಜನರು ಅಸ್ತಮೈತ್ರನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅವರು ಮಾನಸಿಕವಾಗಿ ಹೆಚ್ಚು ಅಸಹಾಯಕರಾಗುತ್ತಾರೆ. ಅಂತಹ ಜನರು ಯಾವಾಗಲೂ ಅದರಿಂದ ದೂರವಿರಬೇಕು. ಹೀಗೆ ಮಾಡುವುದರಿಂದ ಅವರಲ್ಲಿ ಘರ್ಷಣೆ ಉಂಟಾಗಿ ಅವರ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ನಂಬರ್ 3, ಅಸ್ತಮೈತ್ರ ಅಥವಾ ಲೈಂಗಿಕತೆಯ ಬಗ್ಗೆ ಯಾವಾಗಲೂ ಯೋಚಿಸುವುದು. ಸ್ನೇಹಿತರೆ, ಅಸ್ತಮೈತ್ರ ಮತ್ತು ಲೈಂಗಿಕತೆಯ ಬಗ್ಗೆ ಯಾವಾಗಲೂ ಯೋಚಿಸುವ ಕೆಲವರು ಇದ್ದಾರೆ. ನೀವು ಸಹ ಈ ಮನಸ್ಥಿತಿಗೆ ಬಲಿಯಾಗಿದ್ದರೆ ಅಸ್ತಮೈತ್ರವನ್ನು ತ್ಯಜಿಸುವುದು ಉತ್ತಮ. ಅಸ್ತಮೈತ್ರವು ನಿಮಗೆ ಸಂಭವಿಸಿದರೆ ನೀವು ಯಾವಾಗಲೂ ತಪ್ಪು ಚಟಕ್ಕೆ ಬಲಿಯಾಗುತ್ತೀರಿ. ಇದು ನಿಮ್ಮನ್ನು ಶಾಂತಿಯುತವಾಗಿ ಬದುಕಲು ಬಿಡುವುದಿಲ್ಲ. ನಿಮ್ಮ ಕೆಲಸಗಳು ಸರಿಯಾಗಿ ಆಗುವುದಿಲ್ಲ ಅಥವಾ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುವುದಿಲ್ಲ. ನಂಬರ್ 4, ದಿನಕ್ಕೆ ಹಲವು ಬಾರಿ ಅಸ್ತಮೈತ್ರ ಮಾಡಿಕೊಳ್ಳುವುದು. ಸ್ನೇಹಿತರೆ, ದಿನಕ್ಕೆ ಹಲವು ಬಾರಿ ಅಸ್ತಮೈತ್ರ ಮಾಡುವ ಅಭ್ಯಾಸವು ನಿಮ್ಮನ್ನು ವಿನಾಶಕ್ಕೆ ಕೊಂಡೊಯ್ಯುತ್ತದೆ. ಈ ರೀತಿ ಮಾಡುವುದರಿಂದ ದೇಹದ ಮೇಲೆ ಪರಿಣಾಮ ಬೀರುವುದಲ್ಲದೆ ಮಾನಸಿಕತೆಯಲ್ಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದು ನಿಮ್ಮನ್ನ ದೇಹ ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ನೀವು ಈ ಅಭ್ಯಾಸವನ್ನು ತ್ಯಜಿಸಬೇಕು, ಇಲ್ಲದಿದ್ದರೆ ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಿರಿ. ನಂಬರ್ 5, ಅಸ್ತಮೈತ್ರವು ವ್ಯಸನವಾಗುತ್ತದೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ದಿನಕ್ಕೆ ಹಲವು ಬಾರಿ ಅಸ್ತಮೈತ್ರ ಮಾಡಲು ಪ್ರಾರಂಭಿಸಿದಾಗ ಮತ್ತು ಅವನ ಆಲೋಚನಾ ವಿಧಾನವು ಅದರೊಂದಿಗೆ ಸಂಬಂಧ ಹೊಂದುತ್ತದೆ, ಆಗ ವ್ಯಕ್ತಿಯು ಚಟಕ್ಕೆ ಬಲಿಯಾಗುತ್ತಾನೆ. ವ್ಯಕ್ತಿಯು ಏನಾದರೂ ವ್ಯಸನಿಯಾದರೆ ಅವನು ನರಕದ ಕಡೆಗೆ ಹೋಗಲು ಪ್ರಾರಂಭಿಸುತ್ತಾನೆ. ಎಲ್ಲವೂ ತುಂಬಾ ಕೆಟ್ಟದ್ದು. ನೀವು ಯಾವುದನ್ನಾದರೂ ಸಂಯೋಜಿಸಲು ಪ್ರಯತ್ನಿಸಬಹುದು. ಅಸ್ತಮೈತ್ರದ ಚಟ ಖಂಡಿತವಾಗಿಯೂ ನಿಮ್ಮನ್ನ ಹಾಳು ಮಾಡುತ್ತದೆ. ನೀವು ಈ ಚಟವನ್ನು ಹೊಂದಿದ್ದರೆ ಅದು ನಿಮ್ಮ ಜೀವನವನ್ನು ತುಂಬಾ ಕೆಟ್ಟದಾಗಿ ಮಾಡಬಹುದು. ನಂಬರ್ 6, ಅಸ್ತಮೈತ್ರದಿಂದ ಒತ್ತಡ. ಸ್ನೇಹಿತರೆ, ಇದು ಬಹುತೇಕ ಪ್ರತಿಯೊಬ್ಬ ಯುವಕರ ಸಮಸ್ಯೆಯಾಗಿದೆ. ಅವರು ಉತ್ಸಾಹದಲ್ಲಿ ಅಸ್ತಮೈತ್ರ ಮಾಡುತ್ತಾರೆ, ಆದರೆ ನಂತರ ಅವರು ಸ್ವತಃ ದೂಷಿಸಲು ಪ್ರಾರಂಭಿಸುತ್ತಾರೆ. ಈ ಒತ್ತಡವನ್ನು ಅನುಭವಿಸಲು ಪ್ರಾರಂಭಿಸಿದಾಗ ನಂತರ ಪರಿಸ್ಥಿತಿಯು ಹದಗೆಡುತ್ತದೆ. ನಾವು ಜೀವಂತವಾಗಿರುವಾಗ ಒತ್ತಡವು ನಮ್ಮನ್ನು ಕೊಲ್ಲುತ್ತದೆ. ಅಸ್ತಮೈತ್ರವನ್ನು ಹೆಚ್ಚಿನ ಜನರು ಒತ್ತಡವನ್ನು ತೊಡೆದು ಹಾಕಲು ಬಳಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಚಟವು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಉಂಟು ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಅಸ್ತಮೈತ್ರ ಮಾಡಿಕೊಳ್ಳುವುದು ಸರಿಯೋ ತಪ್ಪೋ ಎಂದು ಹೇಳಿದ್ದೇನೆ. ಇದನ್ನು ನೋಡಿದ ನಂತರ ಅಸ್ತಮೈತ್ರ ಮಾಡುವುದು ತಪ್ಪು ಎಂದು ನಿಮಗೆ ಅನಿಸಿದರೆ ಅಥವಾ ಅಸ್ತಮೈತ್ರವನ್ನು ಬಿಡಬೇಕೆಂದು ನೀವು ಬಯಸಿದರೆ ನೀವು ಅದನ್ನು ಇಂದಿನಿಂದಲೇ ತ್ಯಜಿಸಬೇಕು. ಏಕೆಂದರೆ ನಿಮ್ಮ ಒಳಗಿನಿಂದ ಬರುವ ಭಾವನೆ ಅದನ್ನು ಬಿಟ್ಟು ಬಿಡಿ ಮತ್ತು ನೀವು ಇನ್ನೂ ಅಸ್ತಮೈತ್ರ ಮಾಡುವುದನ್ನು ಮುಂದುವರಿಸಿದರೆ ಇದು ನಿಮಗೆ ಅನೇಕ ಹಾನಿಗಳನ್ನು ಉಂಟು ಮಾಡಬಹುದು. ಹಾಗಾದರೆ ಸ್ನೇಹಿತರೆ, ನೀವು ಅಸ್ತಮೈತ್ರದ ಬಗ್ಗೆ ಸ್ಪಷ್ಟವಾದ ವಿಡಿಯೋವನ್ನು ನೋಡಿದ್ದೀರಿ ಮತ್ತು ಅಸ್ತಮೈತ್ರವು ಸರಿಯೋ ತಪ್ಪೋ ಎಂದು ತಿಳಿಯಿತು. ಈ ಜಗತ್ತಿನಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಯಾವುದೂ ಇಲ್ಲ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಆದ್ದರಿಂದ ನೀವು ಇದೀಗ ಅಸ್ತಮೈತ್ರದ ಬಗ್ಗೆ ಏನನ್ನು ಭಾವಿಸುತ್ತೀರೋ ಅದನ್ನು ನಿಮ್ಮ ಜೀವನದಲ್ಲಿ ತಂದುಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ. ನಿಮ್ಮ ಜೀವನ ಸುಧಾರಿಸಿದಾಗ ಮಾತ್ರ ನೀವು ಸಂತೋಷವಾಗಿರುತ್ತೀರಿ. ಅಸ್ತಮೈತ್ರವು ನಿಮಗೆ ಸಾಮಾನ್ಯ ಪ್ರಕ್ರಿಯೆ ಎಂದು ತೋರುತ್ತಿದ್ದರೆ ಅದು ಉತ್ತಮವಾಗಿದೆ, ಆದರೆ ಅಸ್ತಮೈತ್ರವು ನಿಮಗೆ ಕೆಟ್ಟದ್ದಾಗಿದ್ದರೆ ಅದನ್ನು ಬಿಡುವುದು ಉತ್ತಮ. ನೀವು ಚಿಕ್ಕವರಾಗಿದ್ದರೆ ನಿಮ್ಮ ವೃತ್ತಿ ಜೀವನದ ಮೇಲೆ ಕೇಂದ್ರೀಕರಿಸಿ ಮತ್ತು ಅಸ್ತಮೈತ್ರದ ಮೇಲೆ ಅಲ್ಲ. ಅಸ್ತಮೈತ್ರದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಆರೋಗ್ಯವಾಗಲಿ ವೃತ್ತಿಯಾಗಲಿ ಉಳಿಯುವುದಿಲ್ಲ.
ಒಳ್ಳೆಯದಾಗಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.